ನಮಸ್ಕಾರ ಸ್ನೇಹಿತರೆ ಶ್ರೀಗಂಧ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂಬರುವ ಸಹಾಯಕ ಪ್ರಾಧ್ಯಾಪಕ ಪರೀಕ್ಷೆಯ ಅಧ್ಯಯನ ಸಾಮಗ್ರಿಗಳ ಬಗ್ಗೆ ಅದರಲ್ಲೂ ಕನ್ನಡ ಮಾಧ್ಯಮ ಸಾಮಗ್ರಿಗಳ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇವೆ ಸ್ನೇಹಿತರೆ ಇವು ಕೇವಲ ವಿಷಯಾಧಾರಿತ ಪರಾಮರ್ಶನ ಗ್ರಂಥಗಳಾಗಿದ್ದು ತಜ್ಞರ ಅಭಿಪ್ರಾಯದ ಮೇರೆಗೆ ಸಂಗ್ರಹಿಸಿದಂತಹ ಪುಸ್ತಕಗಳ ಪಟ್ಟಿ ಅಲ್ಲದೆ ಅಧಿಕೃತ ಪಠ್ಯಕ್ರಮ ಬಿಡುಗಡೆಯ ನಂತರ ಮತ್ತೊಮ್ಮೆ ಈ ಬಗ್ಗೆ ಚರ್ಚೆಯನ್ನು ಮಾಡಲಾಗುವುದು ಈಗಾಗಲೇ ಕನ್ನಡ ಮಾಧ್ಯಮಕ್ಕೆ ಸಂಬಂಧಿಸಿದಂತಹ ಪುಸ್ತಕಗಳನ್ನು ನಾವು ಹಿಂದೆಯೇ ಚರ್ಚೆ ಮಾಡಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಮಾಡಲಿಕ್ಕೆ ಆಗಿರಲಿಲ್ಲ ಆದರೆ ಆಂಗ್ಲ ಮಾಧ್ಯಮದ ಪುಸ್ತಕಗಳನ್ನು ಚರ್ಚೆ ಮಾಡಿದ್ದೇವೆ ಈ ವಿಡಿಯೋ ಕೊನೆಯಲ್ಲಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನಾವು ಹಾಕಿರ್ತೇವೆ ಅದನ್ನು ಕೂಡ ಹೋಗಿ ನೀವು ನೋಡ್ಬೋದು ಹಾಗಿದ್ದರೆ ವಿಡಿಯೋವನ್ನು ಶುರು ಮಾಡೋಣ ಮೊದಲಿಗೆ ಸ್ನೇಹಿತರೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹೆಚ್ ಆರ್ ಕೃಷ್ಣೇಗೌಡ ನೇತಿ ಸೋಮಶೇಖರ್ ಹಾಗೂ ದಿನೇಶ್ ಮುರಳೀಧರ್ ಅವರು ಬರೆದಿರತಕ್ಕಂತಹ ಸೂಕ್ಷ್ಮ ಅರ್ಥಶಾಸ್ತ್ರದ ವಿವಿಧ ಪುಸ್ತಕಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಅದರಲ್ಲೂ ಹೆಚ್ ಆರ್ ಕೃಷ್ಣೇಗೌಡ ಅವರು ಬರೆದಿರತಕ್ಕಂತಹ ಪ್ರೌಢ ಸೂಕ್ಷ್ಮ ಆರ್ಥಿಕ ಸಿದ್ಧಾಂತ ಅತ್ಯಂತ ಸರಳವಾಗಿ ನಾವು ಅರ್ಥ ಮಾಡಿಕೊಳ್ಬಹುದು ನಂತರದಲ್ಲಿ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹೆಚ್ ಆರ್ ಕೆ ದಿನೇಶ್ ಮತ್ತು ಮುರಳೀಧರ್ ಹಾಗೂ ಹೆಚ್ ಆರ್ ಕೃಷ್ಣೇಗೌಡ ಇವರು ಬರೆದಿರತಕ್ಕಂತಹ ಸಮಗ್ರ ಅರ್ಥಶಾಸ್ತ್ರದ ಪುಸ್ತಕಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಅಲ್ಲದೆ ನೀವು ಆನ್ಲೈನ್ ಮಾರ್ಕೆಟ್ ಆಗಿರ್ತಕ್ಕಂತಹ ಫ್ಲಿಪ್ಕಾರ್ಟ್ ಅಮೆಝಾನ್ ಸ್ನ್ಯಾಪ್ಡೀಲ್ ಇಲ್ಲೂ ಕೂಡ ನೀವು ಈ ಪುಸ್ತಕಗಳನ್ನು ಪರ್ಚೇಸ್ ಮಾಡಬಹುದು ಯಾವುದಾದ್ರೂ ಒಂದು ಬುಕ್ಕನ್ನು ರೆಫರೆನ್ಸ್ ಬುಕ್ಕಾಗಿ ಇಟ್ಕೊಳ್ಬಹುದು ಇನ್ನು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹೆಚ್ ಆರ್ ಕೆ ಅವರ ಸಮಗ್ರ ಅರ್ಥಶಾಸ್ತ್ರ ಅತ್ಯಂತ ಸರಳವಾಗಿ ಇರತಕ್ಕಂಥ ಪುಸ್ತಕ ನಂತರದಲ್ಲಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ ಆರ್ ಕೃಷ್ಣೇಗೌಡ ಬಸವರಾಜ್ ಕುಮ್ನೂರ್ ಹಾಗೂ ಹೆಚ್ ಆರ್ ಕೆ ಇವರು ಬರೆದಿರುವಂತಹ ಪುಸ್ತಕಗಳು ಲಭ್ಯ ಇದೆ ಅದರಲ್ಲಿ ಹೆಚ್ ಆರ್ ಕೃಷ್ಣಯ್ಯೇಗೌಡ ಅವರು ಬರೆದಿರುವಂತಹ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅತ್ಯಂತ ಸಮಗ್ರವಾಗಿ ಹಾಗೂ ಸರಳವಾಗಿ ಇರ್ತಕ್ಕಂಥ ಪುಸ್ತಕ ಇನ್ನು ನಂತರದಲ್ಲಿ ಸಾರ್ವಜನಿಕ ಅರ್ಥಶಾಸ್ತ್ರ ಇದಕ್ಕೆ ಸಂಬಂಧಿಸಿದಂತೆ ಹೆಚ್ ಆರ್ ಕೃಷ್ಣೇಗೌಡ ಬಸವರಾಜ್ ಕುಮ್ನೂರ್ ಹಾಗೂ ಹೆಚ್ ಆರ್ ಕೆ ಅವರು ಬರೆದಿರುವಂತಹ ಪುಸ್ತಕಗಳು ಲಭ್ಯ ಇದೆ ಎಚ್ ಆರ್ ಕೆ ಯ ಸಾರ್ವಜನಿಕ ಅರ್ಥಶಾಸ್ತ್ರ ಪುಸ್ತಕ ಅತ್ಯಂತ ಉಪಯುಕ್ತವಾದದ್ದು ಇನ್ನು ನಂತರದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಹಲವಾರು ಪುಸ್ತಕಗಳು ಮಾರುಕಟ್ಟಿನಲ್ಲಿ ಲಭ್ಯ ಇದೆ ಅದರಲ್ಲಿ ಕೆಲವೊಂದು ಪುಸ್ತಕಗಳನ್ನು ಮಾತ್ರ ನಾವಿಲ್ಲಿ ಕೊಟ್ಟಿದ್ದೇವೆ ಅದರಲ್ಲೂ ಪ್ರಮುಖವಾಗಿ ಗರಣಿ ಎನ್ ಕೃಷ್ಣಮೂರ್ತಿ ಅವರು ಬರೆದಿರುವಂತಹ ಭಾರತದ ಅರ್ಥವ್ಯವಸ್ಥೆ ನಂತರದಲ್ಲಿ ಹೆಚ್ ಆರ್ ಕೆ ಅವರ ಭಾರತದ ಆರ್ಥಿಕ ವ್ಯವಸ್ಥೆ ಅಲ್ಲದೆ ಸ್ಪರ್ಧಾ ಚೈತ್ರ ಪಬ್ಲಿಕೇಶನ್ ಅವರ ಭಾರತದ ಆರ್ಥಿಕ ಅಭಿವೃದ್ಧಿ ಮೂರರಲ್ಲಿ ಯಾವುದಾದ್ರೂ ಒಂದು ಪುಸ್ತಕವನ್ನು ಅದರಲ್ಲೂ ಭಾರತದ ಆರ್ಥಿಕತೆಗೆ ಸಂಬಂಧಿಸಿದಂತೆ ರೀಸೆಂಟ್ ಎಡಿಷನ್ ಬುಕ್ಕನ್ನು ಪರ್ಚೇಸ್ ಮಾಡಿ ನಂತರದಲ್ಲಿ ಕರ್ನಾಟಕದ ಆರ್ಥಿಕತೆ ಸಂಬಂಧಿಸಿದಂತೆ ಹೆಚ್ ಆರ್ ಕೆ ಅವರು ಬರೆದಿರುವಂತಹ ಕರ್ನಾಟಕದ ಆರ್ಥಿಕತೆ ಘರಣಿ ಎನ್ ಕೃಷ್ಣಮೂರ್ತಿ ಅವರು ಬರೆದಿರುವಂತಹ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಮತ್ತು ಕರ್ನಾಟಕದ ಆರ್ಥಿಕತೆ ಅಲ್ಲದೆ ಸ್ಪರ್ಧಾ ನಿಧಿ ಪ ಪಬ್ಲಿಕೇಶನ್ ಅವರ ಕರ್ನಾಟಕದ ಆರ್ಥಿಕತೆ ಯಾವುದಾದ್ರೂ ಒಂದು ಪುಸ್ತಕವನ್ನು ನೀವು ರೆಫರ್ ಮಾಡ್ಬೋದಾಗಿದೆ ಇನ್ನು ನಂತರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಸಹಕಾರ ಇವೆರಡಕ್ಕೂ ಸಂಬಂಧಿಸಿದಂತೆ ಒಂದೇ ಪುಸ್ತಕ ಅದು ಹೆಚ್ ಆರ್ ಕೃಷ್ಣೇಗೌಡ ಬರೆದಿ ಅವ್ರು ಬರೆದಿರ್ತಕ್ಕಂತಹ ಒಂದು ಪುಸ್ತಕ ಗ್ರಾಮೀಣಾಭಿವೃದ್ಧಿ ಮತ್ತು ಸಹಕಾರ ಇದರಲ್ಲಿ ಸಹಾಯಕ ಪ್ರಾಧ್ಯಾಪಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೇವಲ ಆಯ್ದ ಟಾಪಿಕ್ಗಳನ್ನು ಮಾತ್ರ ನೀವು ಓದ್ಕೊಳ್ಬಹುದು ಇನ್ನು ನಂತರದಲ್ಲಿ ಅಭಿವೃದ್ಧಿ ಅರ್ಥಶಾಸ್ತ್ರ ಅದಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಬಿ ಪ್ರಭಾಕರ್ ಶಿಶಿಲಾ ಅವರು ಬರೆದಿರುವಂತಹ ಅಭಿವೃದ್ಧಿ ಅರ್ಥಶಾಸ್ತ್ರ ಬಸವರಾಜ್ ಕುಮ್ಮನೆಯವರು ಅವರು ಬರೆದಿರುವಂತಹ ಅರ್ಥ ಅಭಿವೃದ್ಧಿ ಅರ್ಥಶಾಸ್ತ್ರ ಅಲ್ಲದೆ ಹೆಚ್ ಆರ್ ಕೆ ಪಬ್ಲಿಕೇಶನ್ ಅವ್ರ ಬುಕ್ಕು ಸಹ ಇದೆ ಯಾವುದಾದ್ರು ಒಂದು ಬುಕ್ಕನ್ನು ನೀವು ಪ್ರಿಫರ್ ಮಾಡ್ಬೋದು ಇದು ನಂತರದಲ್ಲಿ ಸಂಖ್ಯಾತ್ಮಕ ಅರ್ಥಶಾಸ್ತ್ರ ಸ್ನೇಹಿತರೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡದಲ್ಲಿ ಮಾಹಿತಿಯ ಲಭ್ಯತೆ ನಿಜಕ್ಕೂ ಕಡಿಮೆ ಇದೆ ಅದರಲ್ಲೂ ಇರುವಂತಹ ಪುಸ್ತಕಗಳಲ್ಲಿ ಕೆಲವನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ ಮೊದಲನೆಯದು ಗಣಿತಾತ್ಮಕ ಮತ್ತು ಸಂಖ್ಯಾತ್ಮಕ ಅರ್ಥಶಾಸ್ತ್ರ ಕೃಷ್ಣೇಗೌಡ ವೇದಮೂರ್ತಿ ಹಾಗೂ ಪರಶಿವಮೂರ್ತಿ ಅವರು ಬರೆದಿರುವಂತಹ ಪುಸ್ತಕ ಇನ್ನು ಸಂಖ್ಯಾಶಾಸ್ತ್ರ ಪದ್ಧತಿ ಆರ್ ಎಸ್ ಪಾಟೀಲ್ ಅವರು ಬರೆದಿರುವಂತಹ ಪುಸ್ತಕ ಇನ್ನು ಪ್ರಥಮ ಪಿ ಯು ಸಿಯಲ್ಲಿ ಬರುವಂತಹ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಈ ಒಂದು ಬುಕ್ಕನ್ನು ಸಹ ನಿಮ್ಮ ಅಧ್ಯಯನಕ್ಕೆ ಬಳಸ್ಕೊಳ್ಬಹುದು ನಂತರದಲ್ಲಿ ಸ್ನೇಹಿತರೆ ಪಿ ಯು ಸಿಯ ಪುಸ್ತಕಗಳು ಇವನ್ನು ಕಡ್ಡಾಯವಾಗಿ ನೀವು ಅಧ್ಯಯನ ಮಾಡಲೇಬೇಕು ಅದರಲ್ಲೂ ಸೆಕೆಂಡ್ ಪಿ ಯು ಸಿ ಬುಕ್ ಆಗಿರತಕ್ಕಂಥ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ಅಲ್ಲದೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಇವನ್ನು ಕಡ್ಡಾಯವಾಗಿ ನೀವು ಅಧ್ಯಯನಕ್ಕೆ ಬಳಸ್ಕೊಳ್ಬಹುದು ಇನ್ನು ಕೊನೆಯಲ್ಲಿ ಸ್ನೇಹಿತರೆ ಡಾಕ್ಟರ್ ಕೆ ಎಂ ಸುರೇಶ್ ಅವರು ಬರೆದಿರುವಂತಹ ಸಾಮಾನ್ಯ ಅರ್ಥಶಾಸ್ತ್ರ ಹಾಗೂ ಕುಮಾರ್ ಕೆ ಅವರು ಬರೆದಿರುವಂತಹ ಅರ್ಥಶಾಸ್ತ್ರ ಇದರಲ್ಲಿ ಸೂಕ್ಷ್ಮ ಸಮಗ್ರ ಅಭಿವೃದ್ಧಿ ಅಂತಾರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ಭಾರತದ ಆರ್ಥಿಕ ವ್ಯವಸ್ಥೆ ಕರ್ನಾಟಕದ ಆರ್ಥಿಕತೆ ಹಾಗೂ ಭಾರತದ ಆರ್ಥಿಕತೆಯ ಪಕ್ಷಿ ನೋಟ ಸಂಬಂಧಿಸಿದಂತೆ ಹಲವಾರು ಮಾಹಿತಿಯನ್ನು ಒಳಗೊಂಡಿದೆ ಈ ಎರಡು ಬುಕ್ಕನ್ನು ಕಡ್ಡಾಯವಾಗಿ ನೀವು ಪರ್ಚೇಸ್ ಮಾಡಬೇಕು ಅಂತ ಶ್ರೀಗಂಧ ಅಕಾಡೆಮಿ ವತಿಯಿಂದ ಕೇಳ್ಕೊಳ್ತಾ ಇದ್ದೇವೆ ಅಲ್ಲದೆ ಸ್ನೇಹಿತರೆ ಇನ್ನೂ ಹಲವಾರು ಪುಸ್ತಕಗಳು ಕನ್ನಡ ಮಾಧ್ಯಮದಲ್ಲಿ ಲಭ್ಯ ಇದ್ದು ಅವು ಈ ಬುಕ್ಗಳಿಗಿಂತ ಪ್ರಿಫರಬಲ್ ಅಂತ ನಿಮಗೆ ಅನ್ನಿಸ್ತಾರೆ ಅವನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂದರೆ ಮುಂಬರುವಂತಹ ವೀಕ್ಷಕರಿಗೂ ಕೂಡ ಅನುಕೂಲ ಆಗುತ್ತೆ ಸ್ನೇಹಿತರೆ ನಾನು ಮೊದಲು ಹೇಳಿದ್ದೆ ನಿಮಗೆ ಈಗಾಗಲೇ ನಾವು ಆಂಗ್ಲ ಮಾಧ್ಯಮದ ಪುಸ್ತಕಗಳನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ ಅಂತ ಅದನ್ನು ವೀಡಿಯೋ ಎಂಡ್ನ ನಂತರ ನೀವು ಲಿಂಕನ್ನು ಪಡೆಯಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ